ಫೈನಲ್ 70,000 ಸರ್, 190 ಕೊಟ್ಬಿಡೋಣ. ಇದು ಫೈನಲ್ 190 ಕೊಟ್ಬಿಡೋಣ. 190 ಫೈನಲ್ ಸರ್. ಇದು ಪ್ರೈಸ್ ಎಷ್ಟು ಹೇಳ್ತಾರೆ ಸರ್? ಇದು ಸರ್, ಇದು 199 ಸರ್. 199 ಸರ್ ಇದು? ಹೌದು ಸರ್. ಸರ್ ಇದು ಕೂಡ 199. 199 ಸರ್ ಇದು? ಸರ್ ಇದು 135. 135 ಸರ್ ಇದು? 135 ಸರ್. ಇದು ಒಂದು 210 ಆಗುತ್ತೆ. 210 ಸರ್. ಇದು ಒಂದು 160 ಕೊಟ್ಬಿಡೋಣ. 160 ಫೈನಲ್ ಸರ್ ಇದು? 160. ಸ್ನೇಹಿತರೆ, ಎಲ್ರು ಹೇಗಿದ್ರ? ಎಲ್ರು ಚೆನ್ನಾಗಿದ್ರ ಅನ್ಕೊಂತೀನಿ. ಇವತ್ತು ನಾನು ಹೇಳಿದ್ರೆ ನಾನು ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಅಲ್ಲಿ ಇದ್ದೀನಿ. ಈ ಶೋರೂಮ್ ಅಲ್ಲಿ ಮಲ್ಟಿ ಬ್ರ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಎಲ್ಲ ಇರುತ್ತೆ ಸರ್. ಆಲ್ಮೋಸ್ಟ್ ಎಷ್ಟಿದೆ ಸರ್ ಸ್ಟಾಕ್ ಗೊತ್ತಾ ಸರ್? ನಮ್ಮ ಹತ್ರ ಅರೌಂಡ್ ಒಂದು 55 ಕಾರ್ಸ್ ಇದೆ ಸರ್. ಸೊ 55 ಕಾರ್ಸ್ ಇದೆ ಅಂತೆ, ತುಂಬಾ ಕಾರ್ಗಳಿದೆ. ಆಮೇಲೆ ಲೋ ಬಜೆಟ್ ಅಲ್ಲಿ ತುಂಬಾ ಕಾರ್ಗಳೆಲ್ಲ ಹುಡುಕ್ತಿರ್ತಾರೆ ತುಂಬಾ ಜನ. ಸೊ ಅಂತವ್ರಿಗೆ ಬೆಸ್ಟ್ ಶೋರೂಮ್ ಅನ್ಬೋದಿದೆ, ಯಾಕಂದ್ರೆ ತುಂಬಾ ಲೋ ಬಜೆಟ್ ಕಾರ್ಗಳೆಲ್ಲ ಇರುತ್ತೆ. ಸೊ ಇವಾಗ ವಿಡಿಯೋನ ಶುರು ಮಾಡೋಣ, ಹಾಗೇನೆ ಶೋರೂಮ್ ಅವ್ರ ಜೊತೆ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ಸರ್? ಮಂಜುನಾಥ್. ಹೌದಾ ಸರ್? ಸರ್ ನಿಮ್ ಶೋರೂಮ್ ಹೆಸರು, ಹಾಗೇನೆ ಲೊಕೇಶನ್ ಹೇಳಿ ಸರ್. ಸರ್ ನಮ್ದು ಫ್ರೆಂಡ್ಸ್ ಕಾರ್ ಜೋನ್ ಅಂದ್ಬಿಟ್ಟು, ನಿಮ್ಗೆ ಅಂಬೇಡ್ಕರ್ ಕಾಲೇಜ್ ಇಂದ ಬಿಡಿಯ ಕಾಂಪ್ಲೆಕ್ಸ್ ಕಡೆ ಬಂದ್ರೆ ಮಧ್ಯದಲ್ಲಿ ಲೆಫ್ಟ್ ಅಲ್ಲಿ ಬರುತ್ತೆ. ಬಿಡಿಯ ಕಾಂಪ್ಲೆಕ್ಸ್ ಕಡೆಯಿಂದ ಅಂಬೇಡ್ಕರ್ ಕಾಲೇಜ್ ರೈಟ್ ಸೈಡ್ ಅಲ್ಲಿ ಮೇನ್ ರೋಡ್ ಅಲ್ಲೇ ಸಿಗುತ್ತೆ. ಮೇನ್ ರೋಡ್ ಅಲ್ಲೇ ಸಿಗುತ್ತಲ್ಲ ಸರ್? ಫ್ರೆಂಡ್ಸ್ ಕಾರ್ ಜೋನ್. ಸರ್ ಇವತ್ತಿನ ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಸರ್? ಸರ್ ಇವತ್ತು ನಮ್ಮ ಹತ್ರ ಒಂದು ಅರೌಂಡ್ 70,000 ಇಂದ ಇದೆ. 70,000 ಇದೆ? ಹೌದು ಸರ್, 70,000. 70,000 ಇಲ್ಲಿ ಕಾರ್ಗಳಿದೆ. ಸೊ ಒಂದೊಂದ್ ಸರಿ ಒಂದೊಂದು ವಿಡಿಯೋದಲ್ಲಿ ನೋಡಿದ್ರೆ 1,00,000 ಅಂತ ಇಲ್ಲಿ 70,000 ಕಾರ್ ಸ್ಟಾರ್ಟ್ ಆಗುತ್ತೆ ಸರ್. ಹಾಗೇನೆ ಲೋನ್ ಆಪ್ಷನ್ ಎಲ್ಲ ಇದೆ ಸರ್ ಇಲ್ಲಿ? ಸರ್ ನಮ್ಮ ಹತ್ರ 2012 ಮೇಲೆ ಯಾವ್ದೇ ಗಾಡಿ ತಗೊಳ್ಳಿ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ. ಕರ್ನಾಟಕ ಲೋನ್ 12 ಮೇಲೆ? 12 ಮೇಲೆ ಅಬೌಟ್ 12. ಸರ್ ಮಾಡಲ್ ಅಲ್ಲಿ ಲೋನ್ ಆಗಲ್ವಾ? ಇಲ್ಲ ಸರ್, ಕಡಿಮೆ ಮಾಡಲ್ ಅಲ್ಲಿ ಆಗಲ್ಲ. 2012 ಮೇಲೆ ಲೋನ್ ಆಗುತ್ತೆ. ಸೊ ಆಲ್ ಓವರ್ ಕರ್ನಾಟಕ ಲೋನ್, ಆಲ್ ಓವರ್ ಕರ್ನಾಟಕ ಮಾಡ್ತಾರೆ. ಹಾಗೇನೆ ಟ್ರಾನ್ಸ್ಫರ್ ಚಾರ್ಜಸ್ ಕಮಿಷನ್ ತಗೊಳ್ತೀವಿ ಸರ್? ಸರ್ ನಮ್ಮಲ್ಲಿ ಟ್ರಾನ್ಸ್ಫರ್ ಚಾರ್ಜಸ್ ಫ್ರೀ ಇರುತ್ತೆ, ಕಮಿಷನ್ ಫ್ರೀ ಇರುತ್ತೆ, ಒಂದು ಆಯಿಲ್ ಸರ್ವಿಸ್ ಫ್ರೀ ಇರುತ್ತೆ. ಆಯಿಲ್ ಸರ್ವಿಸ್ ಫ್ರೀ ಇರುತ್ತೆ, ಅದು ನಾವು ಫ್ರೀ ಮಾಡ್ಕೊಡ್ತೀವಿ ಸರ್. ಸೊ ಒಳ್ಳೆ ಕಸ್ಟಮರ್ ಮುಂದೆನೆ ನಾವು ಮಾಡ್ಕೊಡ್ತೀವಿ. ಓಕೆ ನೋಡಿ, ಈ ಶೋರೂಮ್ ಅಲ್ಲಿ 70,000 ಕಾರ್ಗಳಿದೆ. ಹಾಗೇನೆ ಅವ್ರು ಹೇಳಿದ್ರು, ಸೊ ಟ್ರಾನ್ಸ್ಫರ್ ಕಮಿಷನ್ ಚಾರ್ಜಸ್ ಫ್ರೀ ಆಗಿರುತ್ತಂತೆ, ಹಾಗೇನೆ ಆಯಿಲ್ ಸರ್ವಿಸ್ ಕೂಡ ಫ್ರೀ ಆಗಿರುತ್ತಂತೆ. ಈ ತರ ಆಫರ್ ಗಳು ಒಂದೊಂದು ಶೋರೂಮ್ ಅಲ್ಲಿ ಇರಲ್ಲ. ಸೊ ಇವಾಗ ವಿಡಿಯೋನ ಶುರು ಮಾಡೋಣ ಸರ್. ಹಾಗಾದ್ರೆ ಓಕೆ ಸರ್, ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದು ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ನೀವು ಅವಾಗಲೇ 70,000 ಕಾರ್ ಅಂತ ಹೇಳಿದ್ರಿ, ಸೊ ತೋರಿಸ್ತಾರೆ ಸರ್? ಅದು ನೆಕ್ಸ್ಟ್ ನ್ಯಾನೋ ಕಾರ್ ಇದೆ, ತೋರಿಸ್ತೀನಿ ಅದು. ಓಕೆ, ಇಲ್ಲಿಂದ ಶುರು ಮಾಡೋಣ. ಹಾ ಸರ್ ಹೇಳಿ ಸರ್. ಸರ್ ಇದು 2007 ಮಾಡೆಲ್. ಹಾ ಸರ್. ಇದು 2006 ಮಾಡೆಲ್. ಓಕೆ ಸರ್. 2160 ಕೊಟ್ಬಿಡೋಣ. 2160 ಸರ್ ಇದು? ಹೌದು ಸರ್. 2160 ಸರ್. ಇದು 2007 ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ, ಪೆಟ್ರೋಲ್ ಗಾಡಿ. ಓಕೆ, ಗಾಡಿ ನೋಡಿ ತುಂಬಾ ಚೆನ್ನಾಗಿದೆ ಸರ್. ಕಂಡೀಷನ್ ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ಕಂಡೀಷನ್ ತುಂಬಾ ಚೆನ್ನಾಗಿದೆ. ಓಕೆ, ಸೊ ಇಂಟರ್ವಲ್ ತೋರಿಸ್ತಿದೆ. ಸೊ ಅಲ್ಲಿ ಹೋಗಕ್ಕಾಗಲ್ಲ, ಅದಕ್ಕೆ ಇಂಟರ್ವಲ್ ತೋರಿಸ್ ಸರ್. ನೆಕ್ಸ್ಟ್ ಇದ್ರ ಸರ್, ಇದು 2006 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೆಹಿಕಲ್, ಎರಡು ಪೆಟ್ರೋಲ್ ಗಾಡಿ ಸರ್. ಸರ್ ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು? ಸರ್ ಮೈಲೇಜ್ ನಿಮ್ಗೆ ಅರೌಂಡ್ ಒಂದು 15-16 ಬರುತ್ತೆ. ಹೌದಾ ಸರ್? ಸರ್ ಇನ್ನೊಂದ್ ಸರ್ ಎರಡು ಪ್ರೈಸ್ ಅಲ್ಲಿ 160 ಅಲ್ವಾ ಸರ್? 160 ಎರಡು ಮಾಡ್ಕೊಡೋಣ. ಸೊ ಯಾವ ತೊಂದ್ರೆ 160? ಹೌದು ಸರ್, ಯಾವ ತೊಂದ್ರೆ 160 ಸರ್. ನೆಕ್ಸ್ಟ್ ಹಂಗೆ ಸರ್, ನಮ್ಮ ಹತ್ರ ಒಂದು SX4 ಇದೆ, 2008 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಓಕೆ, ನಮ್ದು ಕೋಟೆಡ್ ಒಂದು 229 ಇದೆ. ಹೌದು ಸರ್, ಇದು ಟಾಪ್ ಎಂಡ್. ನಿಮ್ ಟಾಪ್ ಎಂಡ್ ಸರ್ ಇದು? ಎಸಿ ಪವರ್ ಸ್ಟೀರಿಂಗ್, ಫೋರ್ ವಿಂಡೋ ಬ್ಯಾಕ್ ವೈಪರ್, ಸಾರಿ ಎಸಿ ಪವರ್ ಸ್ಟೀರಿಂಗ್, ಫೋರ್ ವಿಂಡೋ ಮ್ಯಾಕ್ ವೀಲ್ ಎಲ್ಲ ಬರುತ್ತೆ. ಲೆದರ್ ಸೀಟ್ ಎಲ್ಲ ಚೆನ್ನಾಗಿದೆ ಸರ್ ಇದು? ಹೌದು ಸರ್, ಡಬಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ. ಸೊ 4 ಪವರ್ ವಿಂಡೋ ಅಲ್ಲ ಸರ್ ಇದು? ಹೌದು ಸರ್. ಸರ್ ಹಾಗೆ ಪ್ರೈಸ್ ಹೇಳಿ ಇನ್ನೂ ಸರಿ? ಸರ್ ಇದು ಕೋಟೆಡ್ 229 ಇದೆ, ಒಂದು 2-15 ಕೊಟ್ಬಿಡೋಣ ಸರ್. ಸರ್ ಮಾಡಲ್ ಎಷ್ಟು ಹೇಳಿದ್ರಲ್ಲ ಸರ್? 2008 ಸೆಕೆಂಡ್ ಓನರ್ ವೆಹಿಕಲ್. ಸೊ ಇದಕ್ಕೆ ಲೋನ್ ಆಗಲ್ಲಾಗಾದ್ರೆ? ಇಲ್ಲ ಸರ್, ಲೋನ್ ಆಗಲ್ಲ, ಟಾಪ್ ಎಂಡ್ ಗಾಡಿ. ಟಾಪ್ ಎಂಡ್ ಸರ್ ಇದು? ಓಕೆ ಸರ್. ನೆಕ್ಸ್ಟ್ ಹೇಳಿ ಸರ್. ಇನ್ನೊಂದು ಪಿಡ್ ಇದೆ ನಮ್ಮ ಹತ್ರ, 2016 ಮಾಡಲ್ ಸಿಂಗಲ್ ಓನರ್ ಗಾಡಿ, ಬರೀ 20,000 ಓಡಿದೆ ಗಾಡಿ. ಹಾ ಸರ್, ಒಂದು 290 ಮಾಡ್ಕೊಡೋಣ ಸರ್. 290 ಆಗುತ್ತೆ ಸರ್ ಇದು? ಫೈನಲ್ 290 ಕೊಡೋಣ ಸರ್. ಹಾಗೆ ಫೀಚರ್ಸ್ ಹೇಳಿ ಸರ್. ಸರ್ ಇದರಲ್ಲೂ ನಿಮ್ ಕೂಡ ಎಸಿ ಪವರ್ ಸ್ಟೇರಿಂಗ್, ಫೋರ್ ವಿಂಡೋ ಎಲ್ಲ ಬರುತ್ತೆ. ಓಕೆ, ಲೆದರ್ ಇಂಟರ್ವ್ಯೂ ಎಲ್ಲ ಇದೆ ಸರ್ ಇದು? 4 ಪವರ್ ವಿಂಡೋ. ಹಾ ಸರ್. ಓಕೆ ಸರ್, ಇನ್ನೂ ಸರ್ ಪ್ರೈಸ್ ಹೇಳಿ ಸರ್ ಇದ್ರು? ಸರ್ ಇದು ಫೈನಲ್ ನಿಮ್ಗೆ ಒಂದು 290 ಮಾಡ್ಕೊಡೋಣ. 290 ಆಗುತ್ತೆ ಸರ್. ಸರ್ ಮುಂದೆ ಬಂದ್ರೆ ಕಡಿಮೆ ಆಗ್ಬೋದಾ? ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡೋಣ ಸರ್ ಸ್ವಲ್ಪ. ಓಕೆ ಸರ್, ಹೇಳಿ ಸರ್. ಇನ್ನೊಂದು SX4 ನಮ್ಮ ಹತ್ರ ಇದೆ, ಗ್ರೇ ಕಲರ್, 2008 ಮಾಡಲ್ ZXI ಸರ್. ಹಾ ಸರ್. ಸರ್ ಇದು ಕೂಡ ಸೆಕೆಂಡ್ ಓನರ್ ಆಗಿರುತ್ತೆ, ನಿಮ್ಗೆ ಎಸಿ ಪವರ್ ಸ್ಟೇರಿಂಗ್, ಫೋರ್ ವಿಂಡೋ ಮ್ಯಾಕ್ ವೀಲ್ ಎಲ್ಲ ಬರುತ್ತೆ ಸರ್. ಓಕೆ, ಸೊ ಲೆದರ್ಸ್, ಲೆದರ್ಸ್ ಇಂಟರ್ವ್ಯೂ ಎಲ್ಲ ನೋಡ್ಕೊಂಡು ಲೆದರ್ ಸೀಟ್ಸ್ ಎಲ್ಲ ಇದೆ. ಸೊ ಚೆನ್ನಾಗಿದೆ ಇಂಟರ್ವ್ಯೂ ಅನ್ಬೋದು.
ಸರ್ ಮ್ಯಾಗ್ವಿಲ್ ಎಲ್ಲ ಬರ್ತಲ್ವಾ? ಹೌದು ಸರ್, ಮ್ಯಾಗ್ವಿಲ್ ಎಲ್ಲ ಇದೆ. ಸರ್ ಇನ್ನೊಂದು ಸರ್ ಪ್ರೈಸ್ ಹೇಳಿ ಸರ್. ಇದೊಂದು ಫೈನಲ್ 2 ಕೊಟ್ಬಿಡೋಣ ಸರ್. 2 ಫೈನಲ್ ಸರ್ ಇದು? ಹಾ ಸರ್ ಹೌದು. ಸೊ ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ ಯಾವ್ದೇ ಗಾಡಿ ಆದ್ರೂ? ಅಂಡ್ ಟೇಬಲ್ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ ಸರ್. ಓಕೆ ಸರ್, ಹಂಗೆ ನೆಕ್ಸ್ಟ್ ಸರ್ ಇನ್ನೊಂದು ಲೋಗನ್ ಇದೆ ನಮ್ಮ ಹತ್ರ, 2008 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ. ಬರೀ ಓಡಿರೋದೇ 46,000 ಸರ್. ಬರೀ 46,000 ಸಿಂಗಲ್ ಓನರ್? ಸಿಂಗಲ್ ಓನರ್ 46,000 ಓಡಿದೆ. ಟೈರ್ ಕಂಡೀಷನ್ ಎಲ್ಲ 90% ಚೆನ್ನಾಗಿದೆ. ಚೆನ್ನಾಗಿದೆ ಸರ್ ಎಲ್ಲ. ಸರ್ ಇಂಟ್ರೇಲ್ ಏನೇನಿದೆ ಸರ್ ಇದ್ರಲ್ಲಿ? ಸರ್ ಇದು ಕೂಡ ಎಸಿ ಪೋಸ್ಟರಿಂಗ್, 4 ವಿಂಡೋ ಬರುತ್ತೆ. ಆಂಡ್ರಾಯ್ಡ್ ಸಿಸ್ಟಮ್ ಸರ್ ಅದು ಅಲ್ಲಿರೋದು? ಹೌದು ಸರ್, ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಸರ್ ಪ್ರೈಸ್ ಹೇಳಿ ಸರ್. ಸರ್ ಫೈನಲ್ ಇದೊಂದು 190 ಆಗುತ್ತೆ. 190 ಸರ್ ಇದು? ಹೌದು ಸರ್. ಓಕೆ ಸರ್. ಒಂದ್ ಸ್ಪಾರ್ಕ್ ಇದೆ 2008 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಫ್ರೆಶ್ ಆಗಿ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ ಸರ್. ಓಕೆ. ಎಸಿ ಪೋಸ್ಟರಿಂಗ್ ಇದೆ ಇದ್ರಲ್ಲೂ. ಎಸಿ ಪೋಸ್ಟರಿಂಗ್ ಒಂದು ಸಿಸ್ಟಮ್ ಇದೆ ಸರ್ ಇದ್ರಲ್ಲಿ? ಹೌದು ಸರ್. ಸರ್ ಪ್ರೈಸ್ ಹೇಳಿ ಸರ್. 1-10 ಕೊಡೋಣ ಫೈನಲ್. 1-10? ಹೌದು ಸರ್. ಸೊ ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ ಸರ್? ಮಾಡೋಣ ಸರ್. ಆನ್ ಟೇಬಲ್ ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ. ಓಕೆ ಹೇಳಿ ಸರ್. ಒಂದು ಫೀಗೋ ಇದೆ, ಡೀಸೆಲ್ ಗಾಡಿ, 2011 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಡೀಸೆಲ್ ವೆಹಿಕಲ್ ನಿಮ್ಗೆ ಎಸಿ ಪೋಸ್ಟರಿಂಗ್, 4 ವಿಂಡೋ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ಗಾಡಿ ಸರ್. ಡೀಸೆಲ್ ಅಂದ್ರೆ ಒಳ್ಳೆ ಮೈಲೇಜ್ ಅಲ್ವಾ ಸರ್? ಹೌದು ಸರ್, ಅರೌಂಡ್ 20 ಮೇಲ್ ಬರುತ್ತೆ. 20 ಮೇಲ್ ಆರಾಮಾಗಿ ಬರುತ್ತೆ. ಸಿಟಿ ಎಲ್ಲ ಒಂದು 19-20 ಬರುವ ಸರ್ ನಮಗೆ. ಬರುತ್ತೆ ಬರುತ್ತೆ ಸರ್. ಸರ್ ಹಾಗೆ ಪ್ರೈಸ್ ಹೇಳಿ ಸರ್. ಇದೊಂದು 2 ಲಕ್ಷ ಕೊಟ್ಕೊಡೋಣ ಫೈನಲ್. 2 ಲಕ್ಷ ರೌಂಡ್ ಫಿಗರ್ ಸರ್ ಇದು? ರೌಂಡ್ ಫಿಗರ್ 2 ಕೊಟ್ಬಿಡೋಣ ಸರ್. ಒಂದು ಬೆಸ್ಟ್ ಪ್ರೈಸ್ ಹೇಳ್ತೀರಿ ಈ ಗಾಡಿಗೆ, ಡೀಸೆಲ್ ಗಾಡಿಗೆ? ಸರ್ 195 ಫೈನಲ್ ಕೊಟ್ಬಿಡೋಣ. 195 ಫೈನಲ್. ಓಕೆ ನೆಕ್ಸ್ಟ್ ಹೇಳಿ ಸರ್. ಒಂದು i20 ಇದೆ ನಮ್ಮಲ್ಲಿ, 2010 ಮಾಡಲ್ ಸೆಕೆಂಡ್ ಓನರ್, 68,000 ಓಡಿದೆ. ಓಕೆ. ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ಇದೆ ಸರ್ ಇದು? ಸರ್. ಸರ್ ಹಾಗೆ ಫೀಚರ್ಸ್ ಹೇಳಿ ಸರ್. ಇದು ಕೂಡ ಎಸಿ ಪೋಸ್ಟರಿಂಗ್, 4 ವಿಂಡೋ ಬರುತ್ತೆ. ಸರ್ ಹಾಗೆ ಪ್ರೈಸ್ ಹೇಳಿದ್ರು ಸರ್. ಇದು ಫೈನಲ್ ಒಂದು 3 ಲಕ್ಷಕ್ಕೆ ಆಗುತ್ತೆ. ಮಾಡಲ್ ಎಷ್ಟು ಹೇಳಿದ್ರು ಸರ್ ಇದು? ಸರ್ ಇದು 2010 ಸೆಕೆಂಡ್ ಓನರ್ ವೆಹಿಕಲ್. ಸರ್ ಇದಕ್ಕೂ ಲೋನ್ ಆಗಲ್ಲ? ಇದಕ್ಕೆ ಲೋನ್ ಆಗಲ್ಲ ಸರ್. ಸರಿ ಸರ್. ಓಕೆ ಸರ್. ಇನ್ನೊಂದು ಗ್ರೀನ್ ಫೀಗೋ ಇದೆ, 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಸರ್ ಬರೀ ಓಡಿರೋದು 55,000 ಓಡಿದೆ. ಎಸಿ ಪೋಸ್ಟರಿಂಗ್, 4 ವಿಂಡೋ ಎಲ್ಲ ಬರುತ್ತೆ ಸರ್ ಇದ್ರಲ್ಲಿ. ಓಕೆ ಸರ್. ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್? ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಸರ್ ಹಾಗೆ ಪ್ರೈಸ್ ಹೇಳಿ ಸರ್. ಫೈನಲ್ ಇದು 2-30 ಆಗುತ್ತೆ. 2-30 ಫೈನಲ್ ಸರ್. ಇದು ಲೋನ್ ಮಾಡ್ಕೊಡೋಣ ಸರ್. ಲೋನ್ ಎಷ್ಟು ಸರ್? ಒಂದು 75,000 ತರಲಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡೋಣ. ಬರೀ 75,000 ಲೋನ್ ಆಗುತ್ತೆ? ಹೌದು ಸರ್, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡೋಣ ಸರ್. ಹಾಗೆ ನೆಕ್ಸ್ಟ್ ಸರ್, ಒಂದು ರಿಡ್ಜ್ ಇದೆ, 2015 ಮಾಡಲ್ ಸಿಂಗಲ್ ಓನರ್, 83 ಓಡಿದೆ. ಓಕೆ. ಡೀಸೆಲ್ ವೆಹಿಕಲ್ ಸರ್ ಇದು? ಡೀಸೆಲ್ ಅಂದ್ರೆ ಇದು ಮೈಲೇಜ್ ಚೆನ್ನಾಗಿರುತ್ತೆ ಸರ್ ನಮ್ಗೆ? ಹೌದು ಸರ್, ಮೈಲೇಜ್ ಒಳ್ಳೆ ಚೆನ್ನಾಗಿ ಬರುತ್ತೆ. 20 ಮೇಲ್ ಬರುತ್ತೆ. ಸರ್ ಪ್ರೈಸ್ ಹೇಳಿ ಸರ್ ಇದು? ಸರ್ ಇದೊಂದು ಫೈನಲ್ ಒಂದು 375 ಕೊಟ್ಬಿಡೋಣ ಸರ್. 375 ಸರ್. ಒಂದು ಇದಕ್ಕೊಂದು ಬೆಸ್ಟ್ ಪ್ರೈಸ್ ಆಗ್ಬೋದು ಡೀಸೆಲ್ ವೆಹಿಕಲ್ಗೆ ಸರ್? ಡೀಸೆಲ್ ವೆಹಿಕಲ್ ಹೇಳಿರೋದೆ ಕಮ್ಮಿ, ಒಂದು 370 ಮಾಡ್ಕೊಡೋಣ. ಸರಿ ಸರ್. ಓಕೆ ಸರ್. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಪೋಲೋ ಇದೆ, ತುಂಬಾ ಜನ ಕೇಳ್ತಿರ್ತಾರೆ ಪೋಲೋ ಪೋಲೋ ಅಂತ ಸರ್, ಡೀಟೇಲ್ಸ್ ಹೇಳಿ ಸರ್. ಪೋಲೋ 2016 ಮಾಡಲ್ ಸೆಕೆಂಡ್ ಓನರ್, ರೆಕಾರ್ಡೆಡ್ ಮೈಲೇಜ್ 82,000 ಓಡಿದೆ ಗಾಡಿ. ಸೊ ಟಾಪ್ ಎಂಡ್ ಬರುತ್ತಾ ಸರ್ ಇದು? ಟಾಪ್ ಎಂಡ್ ಸರ್, ಹೈಲೈನ್. ಹೈಲೈನ್? ಓಕೆ ಸರ್. ಎಲ್ಲಾ ಫೀಚರ್ಸ್ ಬರುತ್ತೆ ನಿಮ್ಗೆ, ಎಸಿ ಪೋಸ್ಟರಿಂಗ್, 4 ವಿಂಡೋ, ಮ್ಯಾಗ್ನೆಟ್ಸ್, ಡಬಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸ್ಟೀರಿಂಗ್ ಒಂದು ಕೊಟ್ಟರೆ ಎಲ್ಲ ಬರ್ತಲ್ಲ? ಎಲ್ಲ ಬರುತ್ತೆ ಸರ್. ಟಾಪ್ ಎಂಡ್ ಗಾಡಿ? ಟಾಪ್ ಎಂಡ್. ಓಕೆ ಸರ್. ಇದ್ರದ್ದು ಪ್ರೈಸ್ ಹೇಳಿ ಸರ್ ಹಂಗೆ? ಸರ್ ಇದು ನಿಮ್ಗೆ ಒಂದು 5-30 ಕೊಡೋಣ ಸರ್. ಸರ್ ಲೋನ್ ಎಷ್ಟು ಸರ್ ಇದಕ್ಕೆ? ಸರ್ 4 ಲಕ್ಷ ಲೋನ್ ಮಾಡ್ಕೊಡ್ತೀನಿ, ಕ್ಯಾಶ್ ತಂದ್ರೆ ಸಾಕು. ಸರಿ ಸರ್. ಓಕೆ ಸರ್. ಒಂದು i10 ಇದೆ ನಮ್ಮಲ್ಲಿ, 2009 ಮಾಡೆಲ್. ಗಾಡಿ ನೋಡಿ ತುಂಬಾ ಚೆನ್ನಾಗಿದೆ, ಮ್ಯಾಕ್ ವೀಲ್ಸ್, ಅಲಾಯ್ ವೀಲ್ಸ್, ಎಸಿ ಪೋಸ್ಟರಿಂಗ್ ಎಲ್ಲ ಬರುತ್ತೆ ನಿಮ್ಗೆ. 2009 ಮಾಡಲು ಸರ್. ಹಾಗೆ ಫೀಚರ್ಸ್ ಹೇಳಿ? ಎಸಿ ಪೋಸ್ಟರಿಂಗ್, 4 ವಿಂಡೋ ಎಲ್ಲ ಬರುತ್ತೆ ಸರ್. ಸರ್ ಇದು ಪ್ರೈಸ್ ಹೇಳಿ ಸರ್. ಇದೊಂದು 2 ಲಕ್ಷ ಕೊಟ್ಬಿಡೋಣ ಸರ್. 2 ಲಕ್ಷ ಫೈನಲ್ ಸರ್ ಇದು? ಇಲ್ಲ ಮುಂದೆ ಬಂದ್ರೆ ಕಡಿಮೆ ಆಗುತ್ತಾ? ಮುಂದೆ ಒಂದು 5,000 ಹೆಚ್ಚು ಕಮ್ಮಿ ಕೊಡೋಣ ಸರ್. ಓಕೆ. ನಿಸ್ಸಾನ್ ಇದೆ, ಡೀಟೇಲ್ಸ್ ಹೇಳ್ತಾರೆ ಇದು? ಸರ್ ಇದು ಮೈಕ್ರಾ XV ಪೆಟ್ರೋಲ್ ವೆಹಿಕಲ್, 2010 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು ಆಫ್ಟರ್ ಮಾರ್ಕೆಟ್ ಮ್ಯಾಕ್ ವೀಲ್ ಸರ್? ಹೌದು, ಆಫ್ಟರ್ ಮಾರ್ಕೆಟ್ ಮ್ಯಾಕ್ ವೀಲ್ ಇದೆ. ಎಸಿ ಪೋಸ್ಟರಿಂಗ್, 4 ವಿಂಡೋ ಎಲ್ಲ ಇದೆ. ಇನ್ಶೂರೆನ್ಸ್ ಫ್ರೆಶ್ ಇದೆ ಇದು? ಫ್ರೆಶ್ ಇನ್ಶೂರೆನ್ಸ್ ಇದೆ ಸರ್ ಇದು? ಸರ್ ಹಾಗೆ ಪ್ರೈಸ್ ಹೇಳ್ಬಿಡಿ ಸರ್ ಇದು? ಸರ್ ಇದೊಂದು 2-10 ಆಗುತ್ತೆ. ಆನ್ ಟೇಬಲ್ ಒಂದು 2-5 ಫೈನಲ್ ಮಾಡ್ಕೊಡೋಣ ಸರ್. 2-5 ಫೈನಲ್ ಆಗುತ್ತೆ? ಹಾ ಸರ್. ಓಕೆ ಸರ್. ಮತ್ತೆ ಒಂದು ಲೀನಿಯಾ ಟಿಜೆಟ್ ಪೆಟ್ರೋಲ್ ವೆಹಿಕಲ್, 2014 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಇದು? ಸೆಕೆಂಡ್ ಓನರ್? ಹಾ ಸರ್, 14 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಸರ್ ಹಾಗೆ ಫೀಚರ್ಸ್ ಹೇಳಿದ್ರು ಸರ್? ಎಸಿ ಪೋಸ್ಟರಿಂಗ್, 4 ವಿಂಡೋ ಬರುತ್ತೆ, ಒಳ್ಳೆ ಮ್ಯಾಕ್ ವೀಲ್ ಹಾಕ್ಸಿದ್ದಾರೆ, ಆಫ್ರ್ ಮಾರ್ಕೆಟ್. ಓಕೆ. ಗಾಡಿ ಕಂಡೀಷನ್ ನೋಡಿ ನೀವೇ, ತುಂಬಾ ಚೆನ್ನಾಗಿದೆ ಕಂಡೀಷನ್ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಗಾಡಿನ. ಸರ್ ಪ್ರೈಸ್ ಹೇಳಿ ಹಾಗೇನ ಸರ್? ಇದು 390 ಕೋಟೆಡ್ ಇದೆ, ಆನ್ ಟೇಬಲ್ ಒಂದು 370 ವರೆಗೂ ಮಾಡ್ಕೊಡೋಣ ಸರ್. ಓಕೆ ಸರ್. ಸರ್ ನಮ್ಮಲ್ಲಿ ಇನ್ನೊಂದು SX4 ಇದೆ, ಒಳ್ಳೆ ಗುಡ್ ಕಂಡೀಷನ್ ಗಾಡಿ. ಓಕೆ ಸರ್. 2008 ಮಾಡಲ್ ಸೆಕೆಂಡ್ ಓನರ್, 69,000 ಓಡಿದೆ. ಸರ್ ಇದು ಟಾಪ್ ಎಂಡ್ ಸರ್ ಇದು? ಇದು ಟಾಪ್ ಎಂಡ್ ಸರ್, ಫ್ರೆಶ್ ಆಗಿ ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡೋಣ. ಸರ್ ಹಾಗೆ ಫೀಚರ್ಸ್ ಹೇಳಿ ಸರ್ ಇದು? ಸರ್ ಎಸಿ ಪೋಸ್ಟರಿಂಗ್, 4 ವಿಂಡೋ, ನಿಮ್ಗೆ ಡಬಲ್ ಏರ್ ಬ್ಯಾಗ್, ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ. ಓಕೆ ಸರ್. ಇದ್ರದ್ದು ಪ್ರೈಸ್ ಹೇಳಿ ಸರ್? ಇದೊಂದು 225 ಫೈನಲ್ ಆಗುತ್ತೆ.
ಸರ್ ಇದು ಲೋನ್ ಆಗುತ್ತಾ? ಲೋನ್ ಏಟ್ ಮಾಡ್ಲಿಕ್ಕೆ ಆಗಲ್ಲ, ಏಟ್ ಮಾಡಲ್ಲ ಸರ್ ಇದು. ಓಕೆ ಸರ್, ಓಕೆ ಸರ್. ಒಂದು ಲೀನಿಯಾ ಎಮೋಷನ್ ಪ್ಯಾಕು ಟಾಪ್ ಎಂಡ್ ಗಾಡಿ ಇದೊಂದು ನಿಮ್ಗೆ. ಎಸಿ ಫೋರ್ ಸ್ಟೀರಿಂಗ್, ಫೋರ್ ಹಂಡ್ರೆಡ್ ಮ್ಯಾಗ್ನೆಟ್ಸ್ ಎಲ್ಲ ಬರುತ್ತೆ, ಫಿಟ್ಟೆಡ್. ಸಿಂಗಲ್ ಓನರ್ ಗಾಡಿ ಬರೀ 54,000 ಓಡಿದೆ ಸರ್. ಇದು ಟಾಪ್ ಎಂಡ್? ಹೌದು ಸರ್, ಟಾಪ್ ಎಂಡ್ ಗಾಡಿ. ಸರ್ ಪ್ರೈಸ್ ಹೇಳಿ. ಸರ್ ಇದೊಂದು 240 ಆಗುತ್ತೆ. ಸರ್ ಮುಂದೆ ಬಂದ್ರೆ ಎಷ್ಟಾಗುತ್ತೆ ಸರ್, ಇನ್ನು ಕಡಿಮೆ? ಸರ್ ಆನ್ ಟೇಬಲ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಸರ್ ಒಂದು ಪ್ರೈಸ್ ಹೇಳ್ತೀರಾ? ಒಂದು 230 ಮಾಡ್ಕೊಳೋಣ ಸರ್ ಫೈನಲ್. 230 ಫೈನಲ್. ಓಕೆ. ಇನ್ನೊಂದು ನಿಸಾನ್ ಇದೆ ನಮ್ಮ ಮುಂದೆ, ಡೀಟೇಲ್ಸ್ ಹೇಳಿ ಸರ್. ಅದು ನಿಸಾನ್ ಸನ್ನಿ 2021 ಮಾಡಲು, ಸೆಕೆಂಡ್ ಓನರ್ ಡೀಸೆಲ್ ವೆಹಿಕಲ್. ಬರೀ 65,000 ಓಡಿದೆ. ಓಕೆ, ಫ್ರೆಶ್ ಆಗಿ ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ ಸರ್. ಹಾಂ ಸರ್. ಸರ್ ಪ್ರೈಸ್ ಹೇಳಿ ಹೆಂಗೆ? ಸರ್ ಇದು ಫೈನಲ್ ಟು ಫೈನಲ್ 4.75 ಆಗುತ್ತೆ. 4.75 ಫೈನಲ್ ಸರ್? ಹೌದು ಸರ್, ಫೈನಲ್ ಟು ಫೈನಲ್ 4.75. ಓಕೆ ಹೇಳಿ ಸರ್. ರಿಡ್ಜು ಡೀಸೆಲ್ ಗಾಡಿ ವಿಡಿ 2009 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ಹಾಂ ಸರ್. 81,000 ರನ್ ಆಗಿದೆ ಗಾಡಿ. ಓಕೆ ಸರ್, ಹಾಗೆ ಫೀಚರ್ಸ್ ಹೇಳ್ಬಿಡಿ ಸರ್. ಸರ್ ಎಸಿ ಫೋರ್ ಸ್ಟೀರಿಂಗ್ ಫೋರ್ ಹಂಡ್ರೆಡ್ ಎಲ್ಲ ಬರ್ತಿದ್ರಲ್ಲ ಸರ್, ಪ್ರೈಸ್ ಹೇಳಿ ಸರ್ ಹಂಗೆ. ಸರ್ ಇದು ಒಂದು 240 ಮಾಡ್ಕೊಡ್ತೀನಿ ಸರ್ ಫೈನಲ್ ಸರ್ ಅದು. ಹೌದು ಸರ್, 240 ಮಾಡ್ಕೊಡೋಣ. ಓಕೆ ಸರ್. ಇದು ರಿಡ್ಜ್ ಇನ್ನೊಂದಿದೆ ನಮ್ಮ ಹತ್ರ, VXI ಪೆಟ್ರೋಲ್ ವೆಹಿಕಲ್ 2010 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ ಸರ್. ಓಕೆ ಸರ್, ಇದ್ರಲ್ಲಿ ಫೀಚರ್ಸ್ ಏನಿದೆ ಸರ್? ಫೀಚರ್ಸ್ ಎಸಿ ಫೋರ್ ಸ್ಟೀರಿಂಗ್ ಫೋರ್ ಹಂಡ್ರೆಡ್ ಎಲ್ಲ ಬರ್ತಿದ್ರ. ಕೊಟ್ಟೆಡ್ ಒಂದು 290 ಇದೆ ಸರ್. ಓಕೆ, ಒಂದು 270 ವರೆಗೂ ಮಾಡ್ಕೊಡೋಣ ಸರ್ ಫೈನಲ್. ಸರ್ ಅದ್ರ ಮೇಲೆ ಮುಂದೆ ಬಂದ್ರೆ ಕಡಿಮೆ ಆಗೋದಾ? ಇಲ್ಲ ಸರ್, ಫೈನಲ್ 270 ಫೈನಲ್ ಹೇಳ್ತಿದ್ರೆ ಫೈನಲ್ ಇದೆ. ಓಕೆ, ಒಂದು ETS ಇದೆ, ತುಂಬಾ ಜನ ಕೇಳ್ತಿರ್ತಾರೆ ETS ETS ಅಂತ ಸರ್. ETS ಒಳ್ಳೆ ಇಂಜಿನ್, 500,000 ಕಿಲೋಮೀಟರ್ ವಾರಂಟಿ ಕೊಡ್ತಾರೆ ಸಗಟದಲ್ಲಿ. ಹೌದು ಸರ್. 2011 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. 72,000 ನೋಡಿದೆ. ಓಕೆ, ಗಾಡಿ ಕಂಡೀಷನ್ ನೋಡಿ ನೀವೇ ಸರ್. ಚೆನ್ನಾಗಿದೆ ಸರ್, ಬಾಡಿ ಏನೋ ನೀಟ್ ಆಗಿದೆ. ಎಸಿ ಫೋರ್ ಸ್ಟೀರಿಂಗ್ ಫೋರ್ ಹಂಡ್ರೆಡ್ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ, ಏರ್ ಬ್ಯಾಗ್ ಎಲ್ಲ ಬರುತ್ತೆ, ವಿ ವೇರಿಯಂಟ್. ಸೊ ಏರ್ ಬ್ಯಾಗ್ ಎಷ್ಟು ಬರುತ್ತೆ ಸರ್? ಸಿಂಗಲ್ ಏರ್ ಬ್ಯಾಗ್ ಸರ್? ಡಬಲ್ ಏರ್ ಬ್ಯಾಗ್ ಬರುತ್ತೆ. ಡಬಲ್ ಏರ್ ಬ್ಯಾಗ್ ಬರುತ್ತೆ. ಸೀಟ್ಸ್ ಕವರ್ ಎಲ್ಲ ಚೆನ್ನಾಗಿದೆ ಸರ್, ನೀಟ್ ಆಗಿದೆ ಗಾಡಿ. ಚೆನ್ನಾಗಿದೆ ಸರ್, ಇಲ್ಲಿ ನೋಡಿರೋ ಗೊತ್ತಾ ಸರ್, ಬಾಡಿ ಎಲ್ಲ ನೀಟ್ ಆಗಿದೆ ಸರ್. ಹಾಗೆ ಪ್ರೈಸ್ ಹೇಳಿ ಸರ್? ಸರ್ ಇದೊಂದು 360 ಮಾಡ್ಕೊಡೋಣ ಸರ್. 360? ಹೌದು ಸರ್. ಸರ್ ಮಾಡಲ್ ಹೇಳಿದ್ರಲ್ಲ 2011 ಸಿಂಗಲ್ ಓನರ್ ವೆಹಿಕಲ್ ಸರ್, ಇದಕ್ಕೆ ಲೋನು ಆಗುತ್ತೆ? 11 ಆಗುತ್ತೆ ಅಂದ್ರೆ ಒಂದು ವರ್ಷ ಆಗುತ್ತೆ. ಒಂದು ವರ್ಷ ಅಷ್ಟೇ? ಹೌದು ಸರ್. ಸರ್ ಎಷ್ಟಾಗ್ಬೋದು ಸರ್ ಅದು ಲೋನು? ನಿಮ್ಗೆ ಅರೌಂಡ್ ಒಂದು 2.5 ಲೋನ್ ಮಾಡ್ಕೊಡೋಣ. ಸರಿ ಸರ್. ಓಕೆ, ಇನ್ನೊಂದು ಸರ್ ಪ್ರೈಸ್ ಹೇಳಿ ಸರ್ ಇದು? ಸರ್ ಇದು 360 ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ರಿಡ್ಜ್ ಇದೆ ನಮ್ಮ ಹತ್ರ. ಹೌದು ಸರ್, 4th ರಿಡ್ಜ್ ಇದು. 2013 ಮಾಡಲು, ZX ಟಾಪ್ ಎಂಡ್ ಇದು ಕೂಡ. ಎಸಿ ಫೋರ್ ಸ್ಟೀರಿಂಗ್, ಫೋರ್ ವಿಂಡೋ, ಮ್ಯಾಗ್ ವೀಲ್ಸ್, ಓಕೆ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸಿಂಗಲ್ ಓನರ್ ವೆಹಿಕಲ್. ಓಕೆ ಸರ್, ಟಾಪ್ ಎಂಡ್ ಅಂದ್ರಲ್ವಾ? ಹೌದು ಸರ್. 58,000 ನೋಡಿದೆ ಗಾಡಿ. ಓಕೆ ಸರ್, ಪ್ರೈಸ್ ಹೇಳಿ ಹಾಗೇನೆ ಸರ್? ಇದು ನಿಮ್ಗೆ ಒಂದು 380 ಆಗುತ್ತೆ ಫೈನಲ್. ಸರ್ ಫಿಯಟ್ ಪುಂಟೋ 2011 ಮಾಡಲು, ಸಿಂಗಲ್ ಓನರ್ ಗಾಡಿ. ಓಕೆ, ಬರೀ 78,000 ಕಿಲೋಮೀಟರ್ ಓಡಿದೆ, ಸಿಂಗಲ್ ಓನರ್, ಎಸಿ ಫೋರ್ ಸ್ಟೀರಿಂಗ್ ಫೋರ್ ಹಂಡ್ರೆಡ್ ಎಲ್ಲ ಬರುತ್ತೆ ಸರ್. ಇಂಟರ್ ಎಲ್ಲ ನೀಟ್ ಆಗಿದೆ ಸರ್ ಇದು? ಹೌದು ಸರ್, ಗಾಡಿ ಚೆನ್ನಾಗಿದೆ. ಓಕೆ ಸರ್, ಬಾಡಿ ಲೈನ್ ಎಲ್ಲ ನೀಟ್ ಆಗಿದೆ, ಕಂಡೀಷನ್ ಆಗಿದೆ ಗಾಡಿ. ಓಕೆ, ಸಿಂಗಲ್ ಓನರ್ ವೆಹಿಕಲ್. ಸರ್ ಪ್ರೈಸ್ ಹೇಳಿ ಸರ್ ಹಾಗೇನೆ? ಸರ್ ಇದು ಫೈನಲ್ ಒಂದು 210 ಆಗುತ್ತೆ ಸರ್. 210 ಸರ್, ಇದು ಮಾಡಲ್ ಹೇಳಿದ್ರಲ್ಲ 2011 ಮಾಡಲು, ಸಿಂಗಲ್ ಓನರ್ ಸರ್. ಇದಕ್ಕೆ ಒಂದು ವರ್ಷ ಲೋನ್ ಆಗುತ್ತಲ್ಲ? ಒಂದು ವರ್ಷ ಲೋನ್ ಆಗುತ್ತೆ ಸರ್. ಇದಕ್ಕೆ ಎಷ್ಟಾಗುತ್ತೆ ಸರ್ ಲೋನು? ಸರ್ ನಿಮ್ಗೆ ಒಂದು 1.75 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ಹೌದು ಸರ್. ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು ಗಾಡಿ? ಸರ್ ನಿಮ್ಗೆ 20+ ಬರುತ್ತೆ. ಇದು ಡೀಸೆಲ್ ವೆಹಿಕಲ್. ಡೀಸೆಲ್ ಅಲ್ವಾ ಸರ್? ಡೀಸೆಲ್ ವೆಹಿಕಲ್, ಒಳ್ಳೆ ಮೈಲೇಜ್. ಹೌದು ಸರ್. ಓಕೆ ಸರ್, ನೆಕ್ಸ್ಟ್ ಹೇಳಿ. ಸರ್ ಇನ್ನೊಂದು i20 ಇದೆ ನಮ್ಮ ಹತ್ರ, ಅಷ್ಟ ಇದು ಕೂಡ ಟಾಪ್ ಎಂಡ್ ಗಾಡಿ. ಓಕೆ, 2011 ಮಾಡಲು, ಸಿಂಗಲ್ ಓನರ್. ಟಾಪ್ ಎಂಡ್ ಅಂದ್ರೆ ಎಲ್ಲ ಫೀಚರ್ ಬರುತ್ತೆ ಸರ್ ಇದರಲ್ಲಿ? ಸರ್ ಇದರಲ್ಲೂ ಡಬಲ್ ಏರ್ ಬ್ಯಾಗ್, ಎಸಿ ಫೋರ್ ಸ್ಟೀರಿಂಗ್ ಫೋರ್ ಹಂಡ್ರೆಡ್ ಎಲ್ಲ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ನೋಡಿ, ಚೆನ್ನಾಗಿದೆ ಗಾಡಿ. ಲೆದರ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ ಸರ್. ಲೆದರ್ ಸೀಟ್ಸ್, ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ ಕಂಡೀಷನ್. ನ್ಯೂ ಲೆದರ್ ಸೀಟ್ ಸರ್ ಇದೆಲ್ಲ? ಹೌದು ಸರ್. ಶೋರೂಮ್ ಅಂಡ್ ಕಂಟ್ರೋಲ್ ಟಾಪ್ ಎಂಡ್ ಅಲ್ವಾ ಸರ್ ಇದು? ಹೌದು ಸರ್, ಟಾಪ್ ಎಂಡ್ ವೆಹಿಕಲ್, ಎಲ್ಲ ಫೀಚರ್ ಬರುತ್ತೆ. ಸರ್ ಹಾಗೇನೆ ಪ್ರೈಸ್ ಹೇಳಿ ಸರ್ ಇದ್ರದ್ದು? ಸರ್ ಇದು 359 ಕೋಟೆಡ್ ಇದೆ. ಒಂದು 340 ಮಾಡ್ಕೊಡೋಣ ಸರ್ ಫೈನಲ್. ಸರ್ ಮುಂದೆ ಬಂದ್ರೆ ಒಂದು ಪ್ರೈಸ್ ಹೇಳ್ತೀರಾ? ಮಾಡೋಣ ಸರ್, ಒಂದು ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡೋಣ ಬನ್ನಿ. ಓಕೆ ಸರ್. ಸರ್ ಇನ್ನೊಂದು i20 ಡೀಸೆಲ್ ವೆಹಿಕಲ್, ಮ್ಯಾಗ್ನ ವರ್ಷನ್, 2012 ಮಾಡಲು. ಓಕೆ, 88,000 ಶೋರೂಮ್ ರೆಕಾರ್ಡ್ ಇದೆ ಸರ್ ಗಾಡಿ. ಹಾಂ ಸರ್. ಗಾಡಿ ನೋಡಿ ತುಂಬಾ ಚೆನ್ನಾಗಿದೆ, ಎಸಿ ಫೋರ್ ಸ್ಟೀರಿಂಗ್, ಫೋರ್ ವಿಂಡೋಸು. ಓಕೆ, ಸೊ 4 ಪವರ್ ವಿಂಡೋ ಅಲ್ವಾ ಸರ್ ಇದು? ಸರ್ ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ, 20+ ಬರುತ್ತೆ ಮೈಲೇಜ್. ಬರೀ 310 ಕೊಡೋಣ. ಬರೀ 310 ಸರ್ ಇದು? ಬರೀ 310. ಓಕೆ ಸರ್. ಸರ್ ನೆಕ್ಸ್ಟ್ ಹೇಳಿ. ಸರ್ ಇನ್ನೊಂದು i20 2015 ಮಾಡಲ್ ಇದೆ ನಮ್ಮ ಹತ್ರ, ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ನೋಡಿ ಜಿನಿಯನ್ ಇದೆ. ಇದು ಟಾಪ್ ಎಂಡ್? ಇದು ಟಾಪ್ ಎಂಡ್ ಸರ್ ಇದು? ಹೌದು ಸರ್. ಕೀಲೆಸ್ ಎಂಟ್ರಿ, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತಲ್ಲ ಸರ್ ಇದು? ಹೌದು ಸರ್, ಎಲ್ಲ ಬರುತ್ತೆ. ಸ್ಟೀರಿಂಗ್ ಮ್ಯಾನ್ ಕಂಟ್ರೋಲ್, ಲೆದರ್ ಸೀಟ್ಸ್ ಎಲ್ಲ ಇದೆ. ಬಟನ್ ಸ್ಟಾರ್ಟ್? ಸರ್ ಏರ್ ಬ್ಯಾಗ್ ಎಷ್ಟು ಬರುತ್ತೆ ಸರ್ ಇದ್ರಲ್ಲಿ? ಬಟನ್ ಸ್ಟಾರ್ಟ್, ಡಬಲ್ ಏರ್ ಬ್ಯಾಗ್. ಓಕೆ ಸರ್, ಪ್ರೈಸ್ ಹೇಳಿ ಸರ್ ಇದ್ರು? ಸರ್ ಇದು 570 ಕೋಟೆಡ್ ಇದೆ. ಒಂದು 550 ಮಾಡ್ಕೊಡೋಣ ಸರ್.
ಸರಿ ಸರ್, ಓಕೆ ಸರ್. ನೆಕ್ಸ್ಟ್ ಒಂದು ಶಿಫ್ಟ್ ಇದೆ ನಮ್ಮಲ್ಲಿ 2016 ಮಾಡಲ್ ಸೆಕೆಂಡ್ ಓನರ್, ಬರೀ 42,000 ಓಡಿದೆ. ಓಕೆ, ಡೆಕಾ ವರ್ಷನ್ ಇದು ನೋಡಿ, ಮ್ಯಾಕ್ ವೀಲ್ಸ್ ಎಲ್ಲ ಇದೆ. ಓಕೆ ಸರ್, ಹಾಗೆ ಫೀಚರ್ಸ್ ಹೇಳಿದ್ರು, ಎಸಿ ಪೋಸ್ಚರಿಂಗ್ ಪೋರ್ಂಡ ಎಲ್ಲ ಬರುತ್ತೆ ಸರ್. ಇದು ಲೆದರ್, ಇದು ಇಂಟರ್ನಲ್ ಎಲ್ಲ ನೀಟ್ ಆಗಿದೆ ಸರ್, ಸಖತ್ತಾಗಿ ಚೆನ್ನಾಗಿದೆ. ಬರೀ 42,000 ಓಡಿದೆ ಸರ್, ನೆಕ್ಸ್ಟ್ ಲೆವೆಲ್ ಇದೆ ಸರ್. ಪ್ರೈಸ್ ಹೇಳಿ ಸರ್ ಇದು? ಸರ್ ಇದು 530 ಆಗುತ್ತೆ ಫೈನಲ್. ಫೈನಲ್ 530 ಸರ್? ಹೌದು ಸರ್. ಸರ್ ಮಾಡಲ್ ಎಷ್ಟು ಹೇಳಿದ್ರಲ್ಲ, 2016 ಮಾಡಲ್ ಸೆಕೆಂಡ್ ಓನರ್. ಸರ್ ಲೋನ್ ಎಷ್ಟಾಗುತ್ತೆ ಸರ್ ಈ ಗಾಡಿಗೆ? ಸರ್ 4.5 ಲಕ್ಷ ಲೋನೇ ಆಗುತ್ತೆ. ಸೊ ಮುಂದೆ ಬಂದ್ರೆ ಕಡಿಮೆ ಆಗುತ್ತಲ್ಲ ಸರ್ ಇದು? ಸ್ವಲ್ಪ ಆನ್ ಟೇಬಲ್ ಮಾಡೋಣ ಬನ್ನಿ ಸರ್. ಓಕೆ ಸರ್, ನೆಕ್ಸ್ಟ್ ಸರ್ ಇದೊಂದು i10 ಇದೆ, 2011 ಮಾಡಲ್, ಬರೀ 37,000 ಓಡಿದೆ, ಸಿಂಗಲ್ ಓನರ್ ವೆಹಿಕಲ್. ಓಕೆ, ಇದು ಕೂಡ ಎಸಿ ಪೋಸ್ಟರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ನೀಟ್ ಆಗಿದೆ, ಇಂಟ್ರೇಲ್ ಅಲ್ಲ ಸರ್. ಹಾಗೆ ಪ್ರೈಸ್ ಹೇಳಿ ಸರ್ ಇದ್ರದ್ದು? ಸರ್ ಇದೊಂದು 290 ಆಗುತ್ತೆ ಫೈನಲ್. 290 ಫೈನಲ್ ಸರ್? ಹಾ ಸರ್, 37,000 ಮಾತ್ರ ಓಡಿರೋದು. ಬರೀ 37,000? ಹೌದು ಸರ್. ಓಕೆ ಸರ್, ಹಂಗೆ ನೆಕ್ಸ್ಟ್ ಸರ್ ಇನ್ನೊಂದು 2016 ಸ್ವಿಫ್ಟ್ ಇದು, ಸಿಂಗಲ್ ಓನರ್ ಬಟನ್ ಸ್ಟಾರ್ಟ್. ಓಕೆ, ಇದು ಟಾಪ್ ಎಂಡ್ ಗಾಡಿ. ಹೌದು ಸರ್, ಇದು ಟಾಪ್ ಎಂಡ್ ಬಟನ್ ಸ್ಟಾರ್ಟ್ ಅಂದ್ರೆ ಟಾಪ್ ಎಂಡ್ ಸರ್ ಇದು? ಹೌದು ಸರ್, ಇದು ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಹೌದು ಸರ್. ಓಕೆ ಸರ್, ಇದರಲ್ಲಿ 4 ಪವರ್ ವಿಂಡೋ ಟಾಪ್ ಎಂಡ್ ಇದೆ, ಅಂದ್ಮೇಲೆ ಏರ್ ಬ್ಯಾಗ್ ಸರ್? ಏರ್ ಬ್ಯಾಗ್, ಡಬಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ ಸರ್, ಇದು ಪ್ರೈಸ್ ಹೇಳಿ ಸರ್. ಇದೊಂದು ಫೈನಲ್ ಒಂದು 580 ಆಗುತ್ತೆ. 580 ಫೈನಲ್? ಹಾ ಸರ್, ಫೈನಲ್ 580. ಓಕೆ ಸರ್, ಇದು 2008 ಮಾಡಲ್, ಕಪ್ಪ ಇಂಜಿನ್, i10 ನಿಮ್ಗೆ. ಓಕೆ, 2008 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್ ಇದು. ಗಾಡಿ ತುಂಬಾ ಚೆನ್ನಾಗಿದೆ, ಬರೀ 68,000 ಓಡಿದೆ ಗಾಡಿ. ಬರೀ 68,000 ಓಡಿದೆ? ಹೌದು ಸರ್, ಬರೀ 68,000 ಓಡಿದೆ. ಟೈರ್ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಇದು. ಸರ್ ಹಾಗೆ ಫೀಚರ್ಸ್ ಹೇಳಿ ಸರ್ ಅದನ್ನ? ಸರ್ ಎಸಿ ಪೋರ್ಷನ್ ಪವರ್ ವಿಂಡೋ ಎಲ್ಲ ಬರುತ್ತೆ ಇದ್ರಲ್ಲ. ಸರ್ ಇದ್ರದ್ದು ಪ್ರೈಸ್ ಹೇಳಿ ಸರ್ ಇದು? ಸರ್ ಇದು ಒಂದು 220 ಫೈನಲ್ ಕೊಟ್ಬಿಡೋಣ. 220 ಫೈನಲ್ ಸರ್ ಇದು? ಹೌದು ಸರ್. ಸರ್ ಮೇಲೆ 20 ಕಡಿಮೆ ಆಗೋದು ಇನ್ನು? ಇಲ್ಲ ಸರ್, 220 ಕೊಟ್ಬಿಡೋಣ. ಇದು ಫೈನಲ್ ಸರ್ ಅದು? ಓಕೆ, ಕಡಿಮೆ ಹೊಡಿದೆ ಗಾಡಿ. ಸರ್ ಹಂಗೆ ನೆಕ್ಸ್ಟ್ ಸರ್, ಇನ್ನೊಂದು i20 ಇದೆ, 2011 ಮಾಡಲ್, ಸಿಂಗಲ್ ಓನರ್ ಗಾಡಿ. 11 ಮಾಡಲ್? ಹೌದು ಸರ್, 11 ಮಾಡಲ್, ಸಿಂಗಲ್ ಓನರ್. ಸಿಂಗಲ್ ಓನರ್? ಹೌದು ಸರ್. ಹಾಗೆ ಫೀಚರ್ಸ್ ಹೇಳಿ ಸರ್ ಇದ್ರದ್ದು? ಸರ್ ಇದು ಅಷ್ಟೇ, ಎಸಿ ಪೋಸ್ಚರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ನಿಮಗೆ. ಹೌದಾ ಸರ್? ಓಕೆ ಸರ್, ಪ್ರೈಸ್ ಹೇಳಿ ಸರ್ ಇದ್ರದ್ದು? ಇದು ಸ್ಪೋರ್ಟ್ಸ್ ವರ್ಷನ್ ಸರ್, 2011 ಮಾಡಲು, ಒಂದು 3 ಲಕ್ಷಕ್ಕೆ ಆಗುತ್ತೆ ಫೈನಲ್. 3 ಲಕ್ಷ ಫೈನಲ್ ಸರ್ ಇದು? ಹಾಂ ಸರ್. ಬೀಟ್ ಗ್ರೇ ಕಲರ್, 2011 ಮಾಡಲ್, ಸಿಂಗಲ್ ಓನರ್, ಬರೀ 59,000 ಓಡಿದೆ ಗಾಡಿ. ಓಕೆ, ಬರೀ 51,000? ಹೌದು ಸರ್, 59,000 ಓಡಿದೆ. ಸರ್ ಪ್ರೈಸ್ ಹೇಳಿ ಸರ್ ಇದ್ರದ್ದು? ಸರ್ ಇದೊಂದು 210 ಆಗುತ್ತೆ. 210? ಹೌದು ಸರ್. ಫೀಚರ್ಸ್ ಏನಿರಬೇಕು ಸರ್ ಇದ್ರಲ್ಲಿ? ಸರ್ ಇದು ಎಸಿ ಪೋಸ್ಚರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ನಿಮ್ಗೆ. ಓಕೆ ಸರ್, ಹೇಳಂಗೆ ಸರ್. ಸಿವಿಕ್ 2007 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ಕಂಡೀಷನ್ ನೋಡಿ, ತುಂಬಾ ಚೆನ್ನಾಗಿದೆ, ನೀಟ್ ಆಗಿದೆ ಸರ್ ಕಂಡೀಷನ್ ಎಲ್ಲ. ಹೌದು, ಏರ್ ಬ್ಯಾಗ್, ABS, ಮ್ಯಾಕ್ ವೀಲ್ ಎಲ್ಲ ಬರುತ್ತೆ ಸರ್. ಏರ್ ಬ್ಯಾಗ್, ABS ಎಲ್ಲ ಬರುತ್ತಲ್ಲ ಸರ್? ಹೌದು ಹೌದು ಸರ್. ಕಂಪ್ನಿ ಇನ್ಬಿಲ್ಟ್ ಸಿಸ್ಟಮ್ ಇದೆ, 4 ಪವರ್ ವಿಂಡೋ. ಹೌದು ಸರ್. ಸರ್ ಪ್ರೈಸ್ ಎಷ್ಟಾಗುತ್ತೆ ಸರ್ ಇದು? ಸರ್ ಕೋಟೆಡ್ 259 ಇದೆ, ಒಂದು 235 ಮಾಡ್ಕೊಳೋಣ. 235 ಫೈನಲ್ ಸರ್ ಇದು? ಹೌದು ಸರ್. ಓಕೆ ಸರ್, ಲೋಗೋನು 2008 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ಓಕೆ, ನಿಮ್ಗೆ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್? ಎಲ್ಲ ರನ್ನಿಂಗ್ ಇದೆ ಸರ್ ಇದು? ಹೌದು ಸರ್, ಎಲ್ಲ ರನ್ನಿಂಗ್ ಇದೆ. ಸರ್ ಹಾಗೆ ಫೀಚರ್ಸ್ ಹೇಳಿ ಸರ್ ಇದು? ಎಸಿ ಪೋಸ್ಚರಿಂಗ್ ಪವರ್ ವಿಂಡೋ ಬರುತ್ತೆ ಸರ್. ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್ ಇದು? ಹೌದು ಸರ್, ಆಫ್ಟರ್ ಮಾರ್ಕೆಟ್ ಆಕ್ಸಿದ್ರೆ ಅನ್ಸುತ್ತೆ. ಹೌದು ಸರ್, ಆಫ್ಟರ್ ಮಾರ್ಕೆಟ್ ಇದೆ. ಓಕೆ ಸರ್, ಪ್ರೈಸ್ ಹೇಳಿ ಹೆಂಗೆ ಸರ್? 145 ಆಗುತ್ತೆ ಇದು. 145 ಸರ್? 145 ಸಾಕು ಸರ್. ಓಕೆ ಸರ್, ನೆಕ್ಸ್ಟ್ ಸರ್, 2010 ಮಾಡಲು, ಒಳ್ಳೆ ಕಂಡೀಷನ್ ಇದೆ ನೋಡಿ, i20. ಓಕೆ, ಮ್ಯಾಗ್ನ ವರ್ಷನ್ ಬರುತ್ತೆ ನಿಮ್ಗೆ. ಹಾಂ ಸರ್, ಎಸಿ ಪೋಸ್ಚರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಸರ್ ಪ್ರೈಸ್ ಹೇಳಿ ಸರ್ ಹಂಗೆ ಸರ್? ಫೈನಲ್ 2.5 ಕೊಟ್ಬಿಡೋಣ. 2.5 ಫೈನಲ್ ಸರ್ ಇದು? 2.5 ಫೈನಲ್ ಕೊಟ್ಬಿಡೋಣ ಸರ್. ಫೈನಲ್ ಸರ್ ಅದು? ಫೈನಲ್ 2.5 ಸರ್, ನೋ ಬಾರ್ಗೇನ್. ಓಕೆ, ಹೇಳಿ ಸರ್ ಹಂಗೆ ಸರ್? ಒಂದು ವಿಸ್ಟ ಇದೆ ನಮ್ಮ ಹತ್ರ, ಇಂಡಿಕಾ ವಿಸ್ಟ, ಡೀಸೆಲ್ ವೆಹಿಕಲ್, 2011 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್? ಡೀಸೆಲ್? ಸಿಂಗಲ್ ಓನರ್. ಓಕೆ ಸರ್, ಫೀಚರ್ಸ್ ಸರ್ ಓಡಿದೆ ಸರ್? ಸರ್ ಫೀಚರ್ಸ್? ಫೀಚರ್ಸ್ ಎಸಿ ಪೋಸ್ಚರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಮ್ಯಾಗ್ ವೀಲ್ಸ್ ಎಲ್ಲ ಇದೆ ನೋಡಿ. ಓಕೆ ಸರ್, ಪ್ರೈಸ್ ಹೇಳಿ ಸರ್ ಹಂಗೆ ಸರ್? ಇದೊಂದು 235 ಆಗುತ್ತೆ ಫೈನಲ್. 235 ಸರ್ ಇದು? ಹೌದು ಸರ್. ಸರ್ ಮುಂದೆ ಬಂದ್ರೆ ಒಂದು ಪ್ರೈಸ್ ಹೇಳ್ತೀರಾ? ಆನ್ ಟೇಬಲ್ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರೆ. ಡೀಸೆಲ್ ಅಲ್ವಾ ತುಂಬಾ ಜನ ಹುಡುಕ್ತಾ ಇರ್ತಾರೆ? ಡೀಸೆಲ್ ವೆಹಿಕಲ್ ಸರ್? ಹೌದು. ಓಕೆ, ಹೊರಗಡೆ ಅವರು ತುಂಬಾ ಬರ್ತಾರೆ ಗಾಡಿಗೆ. ಹೌದು ಸರ್, ಅದಕ್ಕೆ ಒಂದ್ ಸ್ವಲ್ಪ ಪ್ರೈಸ್ ಇನ್ನೊಂದ್ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ. ಸರ್ 235 ಮಾಡ್ಕೊಡೋಣ. ಸರಿ ಸರ್, ಓಕೆ ಸರ್. ಗೆಡ್ಜು 2007 ಮಾಡಲು, ಸಿಂಗಲ್ ಓನರ್, ಬರೀ 31,000 ಓಡಿದೆ ಗಾಡಿ. ಬರೀ 31,000 ಸರ್? ಬರೀ 31,000 ಓಡಿದೆ ಸರ್. ಓಕೆ, ಎಸಿ ಪೋಸ್ಚರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಹಾಗೇನೆ ಇದ್ರದ್ದು ಪ್ರೈಸ್ ಹೇಳ್ಬಿಡಿ ಸರ್? ಸರ್ ಇದು 1.5 ಫೈನಲ್ ಆಗುತ್ತೆ. 1.5 ಫೈನಲ್ ಸರ್ ಇದು? ಹೌದು ಸರ್. ಓಕೆ ಸರ್, ಹಂಗೆ ನೆಕ್ಸ್ಟ್ ಸರ್, ಇನ್ನೊಂದು SX4 ಇದೆ ನಮ್ಮಲ್ಲಿ, 2010 ಮಾಡಲು, ಸೆಕೆಂಡ್ ಓನರ್. ಓಕೆ, 63,000 ಓಡಿದೆ ಗಾಡಿ. ಸರ್ ಟಾಪ್ ಎಂಡ್ ಸರ್ ಇದು? ಹೌದು ಸರ್, ಇದು ಟಾಪ್ ಎಂಡ್. ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಟಾಪ್ ಎಂಡ್ ಅಂದ್ಮೇಲೆ? ಹೌದು, ಮ್ಯಾಗ್ ವೀಲ್ ಟಾಪ್ ಎಂಡ್, ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಸರ್ ಪ್ರೈಸ್ ಹೇಳಿ ಸರ್ ಇದ್ರದ್ದು? ಸರ್ ಇದು ಒಂದು 270 ಆಗುತ್ತೆ ಸರ್.
270 ಫೈನಲ್. ಹೌದು ಸರ್. ಸರ್ ನೆಕ್ಸ್ಟ್ ಹೇಳಿ. ಸರ್ ನೆಕ್ಸ್ಟ್ ಒಂದು ನಮ್ಮ ಹತ್ರ ಸೈಲ್ ಇದೆ, 2013 ಮಾಡಲ್ ಸೆಕೆಂಡ್ ಓನರ್ ಚವರ್ಲೆಟ್ ಸೈಲ್ ಅಂತ ಇದು. ಸರ್ ಇದು ಟಾಪ್ ಎಂಡ್ ಮಿಡ್ ವರ್ಷನ್ ಬರ್ತದೆ ಸರ್? ಟಾಪ್ ಎಂಡ್ ಇದು, 45,000 ಓಡಿದೆ ಗಾಡಿ. ಮ್ಯಾಗ್ ವೀಲ್ ಅಲ್ಲದೆ ಟಾಪ್ ಎಂಡ್ ಸರ್? ಟಾಪ್ ಎಂಡ್ ಇದು, 45,000 ಅಷ್ಟು ಓಡಿ ಸರ್ ಇದು. ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ ಸರ್, ಪ್ರೈಸ್ ಹೇಳಿ ಸರ್ ಇದ್ರದ್ದು? ಸರ್ ಇದೊಂದು 270 ಆಗುತ್ತೆ ಫೈನಲ್. 270? ಹೌದು ಸರ್, 270 ಬರೋ. ಸರಿ ಸರ್. ಸರ್ ನೆಕ್ಸ್ಟ್ ಹೇಳಿ. ಸರ್ ಬೀಟ್ ಇದು 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಓಕೆ ಸರ್, ಬಾಡಿ ಲೈನ್ ಎಲ್ಲ ನೀಟ್ ಆಗಿದೆ ಸರ್ ಗಾಡಿ ಇದು? ಹೌದು ಸರ್, ಚೆನ್ನಾಗಿದೆ. ಎ ಸಿ ಪವರ್ ಸ್ಟೇರಿಂಗ್ ಫೋರ್ ಹಂಡ್ರೆಡ್ ಎಲ್ಲ ಇದೆ. ಸರ್ ಇದ್ರದ್ದು ಪ್ರೈಸ್ ಎಷ್ಟು ಹೇಳ್ತಾರೆ ಸರ್ ಇದು? ಸರ್ ಇದು 199 ಸರ್. 199 ಸರ್ ಇದು? ಹೌದು ಸರ್. ಸರ್ ಮುಂದೆ ಬಂದ್ರೆ ಸರ್ ಒಳ್ಳೆ ಪ್ರೈಸ್ 190 ಮಾಡ್ಕೊಡ್ತೀನಿ. 160,000 ಲೋನ್ ಆಗುತ್ತೆ, ಬರೀ 30,000 ತರ ಕೇಳಿ. ಬರೀ 30,000 ತಗೊಂಡು ಗಾಡಿ ತೊಗೊಳ್ಳಿ. ಸರಿ ಸರ್, ನೆಕ್ಸ್ಟ್ ಹೇಳಿ ಸರ್. ಸರ್ ಸ್ವಿಫ್ಟ್ 2008 ಮಾಡಲ್ ಸೆಕೆಂಡ್ ಓನರ್. ಇನ್ಶೂರೆನ್ಸ್ FC ಎಲ್ಲರ ಫ್ರೆಶ್ ಇದೆ. ಓಕೆ, ಎಲ್ಲ ರನ್ನಿಂಗ್ ಡಾಕ್ಯುಮೆಂಟ್ಸ್, ಎ ಸಿ ಪವರ್ ಸ್ಟೇರಿಂಗ್ ಫೋರ್ ಹಂಡ್ರೆಡ್ ಎಲ್ಲ ಬರುತ್ತೆ ಸರ್. ಸರ್ ಹಾಗೆ ಪ್ರೈಸ್ ಹೇಳ್ಬಿಡಿ ಸರ್ ಇದ್ರದ್ದು? ಸರ್ ಇದು ಕೂಡ 199 ಸರ್. ಇದು ಹೌದು ಸರ್, 199 ಸೇಮ್ ಪ್ರೈಸ್ ಸರ್ ಇದು? ಹೌದು ಸರ್. ಸರ್ ಹಾಗೆ ನೆಕ್ಸ್ಟ್ ಸರ್, ಒಂದು ಜೆನ್ ಇದೆ ಮತ್ತೆ 2004 ಮಾಡಲ್ ಸೆಕೆಂಡ್ ಓನರ್. ಆಫ್ ಟು ಮಾರ್ಕೆಟ್ ಮ್ಯಾಗ್ಬಿಲ್ ಎಲ್ಲ ಇದೆ, ಗಾಡಿ ಒಳ್ಳೆ ಕಂಡೀಷನ್ ಇದೆ. ಸರ್ ಎ ಸಿ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ನಿಮ್ಗೆ, ಫೋರ್ ಹಂಡ್ರೆಡ್ ಎಲ್ಲ ಬರುತ್ತೆ ಸರ್. ಇದು 135 ಸರ್. ಇದು 135 ಸರಿ ಸರ್. ಓಕೆ ಸರ್, ನೆಕ್ಸ್ಟ್ ಸರ್ ಇನ್ನೊಂದು ಜೆನ್ ಎಷ್ಟು ಇಲ್ಲ ಸರ್? ಇದು ಕೂಡ 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 50,000 ಓಡಿ. ಸಿಂಗಲ್ ಓನರ್ ಸರ್ ಇದು? ಸಿಂಗಲ್ ಓನರ್, 50,000 ಓಡಿದೆ. ಹೌದು ಸರ್. ಸರ್ ಇದ್ರದ್ದು ಪ್ರೈಸ್ ಹೇಳಿ ಸರ್. ಇದೊಂದು 2-10 ಆಗುತ್ತೆ. 2-10 ಫೈನಲ್, ಒಂದು 200,000 ಮಾಡ್ಕೊಡೋಣ ಬಂದಿದೆ. 200,000 ಆಗುತ್ತೆ ಸರ್ ಇದು. ಸರ್ ನೆಕ್ಸ್ಟ್ ಸರ್, ಇನ್ನೊಂದು 2007 ಮಾಡಲ್ ಜೆನ್ ಎಷ್ಟು ಇಲ್ಲ ಪೆಟ್ರೋಲ್? ಓಕೆ, ಏರ್ ಬ್ಯಾಗ್ ಎಲ್ಲ ಇದೆ ಗಾಡಿಲಿ. ಏರ್ ಬ್ಯಾಗ್ ಇದೆ ಸರ್ ಇದು? ಸೆವೆನ್ ಅಲ್ಲೇ ಏರ್ ಬ್ಯಾಗ್ ಇದೆ. ಓಕೆ, ಸಿಂಗಲ್ ಓನರ್ ಸಾರಿ ಏರ್ ಬ್ಯಾಗ್ ಇದೆ, ಸಿಂಗಲ್ ಏರ್ ಬ್ಯಾಗ್. ಸರ್ 90% ಸೆವೆನ್ ಮಾಡ್ಲು? ಹೌದು ಸರ್. ಓಕೆ ಸರ್, ಪ್ರೈಸ್ ಹೇಳಿ ಸರ್ ಇದು? ಸರ್ ಇದು ಒಂದು 160 ಕೊಟ್ಬಿಡೋಣ. 160 ಫೈನಲ್ ಸರ್ ಇದು? 160 ಕೊಟ್ಬಿಡೋಣ ಸರ್. ಸರ್ ನೆಕ್ಸ್ಟ್ ಹೇಳಿ ಸರ್. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ ನಾನು, ಅದೇ ನಾನು 2012 ಮಾಡ್ಲು ಸೆಕೆಂಡ್ ಓನರ್, 31,000 ಓಡಿದೆ ಗಾಡಿ. 31,000 ಓಡಿದೆ ಸರ್? ಹೌದು ಸರ್. ಓಕೆ ಸರ್, ಇದ್ರ ಪ್ರೈಸ್ ಸ್ಟಾರ್ಟಿಂಗ್ ಅಲ್ಲಿ 70,000 ಇದೆ ಸರ್ ಇದು? ಫೈನಲ್ 70,000 ಆಗುತ್ತೆ ಸರ್. 70,000 ಎಲ್ಲ ಆಗ್ಬಿಡ್ತಲ್ಲ ಸರ್ ಇದು? ಹೌದು ಸರ್. ತುಂಬಾ ಜನ ಕೇಳ್ತಿರ್ತಾರೆ, ನಾನು ಒಂದು 70,000, 50,000, 60,000 70,000 ಸೊ ಒಂದು ಬೆಸ್ಟ್ ಪ್ರೈಸ್ ಅನ್ಬೋದು ಸರ್ ಇದು. ಆಕ್ಚುಲಿ ಸರ್ ಇದ್ರಲ್ಲೂ ಮುಂದೆ ಬಂದ್ರೆ ಕಡಿಮೆ ಆಗೋದಾ? ಇಲ್ಲ ಸರ್, 70,000 ಫೈನಲ್ ಆಗುತ್ತೆ. ಫೈನಲ್ ಆಗುತ್ತೆ ಸರ್ ಇದು? ಸರಿ ಸರ್. ಓಕೆ ಸರ್, ಹಂಗೆ ನೆಕ್ಸ್ಟ್ ಸರ್, ಒಂದು ಮೈಕ್ರಾ ಇದೆ 2011 ಮಾಡಲ್ ಗಾಡಿ, ತುಂಬಾ ಚೆನ್ನಾಗಿದೆ. ಎ ಸಿ ಪವರ್ ಸ್ಟೇರಿಂಗ್ ಫೋರ್ ಹಂಡ್ರೆಡ್ ಎಲ್ಲ ಇದೆ. ಬಟನ್ ಸ್ಟಾರ್ಟ್ ಗಾಡಿ? ಬಟನ್ ಸ್ಟಾರ್ಟ್ ಸರ್? ಡೀಸೆಲ್ ವೆಹಿಕಲ್. ಹೌದು, ಡೀಸೆಲ್. ಓಕೆ, ಒಳ್ಳೆ ಮೈಲೇಜ್ ಅಲ್ಲ ಸರ್ ಹಾಗಾದ್ರೆ? ಹೌದು ಸರ್, ಒಳ್ಳೆ ಮೈಲೇಜ್ ಬರುತ್ತೆ. ಸರ್ ಪ್ರೈಸ್ ಹೇಳಿ ಸರ್ ಇದ್ರದ್ದು? ಸರ್ ಫೈನಲ್ 190 ಕೊಟ್ಬಿಡೋಣ. ಸಿಂಗಲ್ ಓನರ್? ಇಲ್ಲ ಸರ್, ಇದು ಓನರ್ 3 ಆಗಿದೆ. 3 ಆಗಿದೆ ಸರ್ ಇದು? ಫೈನಲ್ 190 ಕೊಟ್ಬಿಡೋಣ. 90 ಫೈನಲ್. ಡೀಸೆಲ್ ವೆಹಿಕಲ್. ನೆಕ್ಸ್ಟ್ ಹೇಳಿ ಸರ್. ಡೀಸೆಲ್ ಗಾಡಿ ಫೋರ್ಡ್ ಫಿಯೆಸ್ಟಾ, 2009 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಓಕೆ, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್, ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್. ಸರ್ ಫೀಚರ್ಸ್ ಏನಿದೆ ಸರ್ ಇದ್ರಲ್ಲಿ? ಸರ್ ಎ ಸಿ ಪವರ್ ಸ್ಟೇರಿಂಗ್ ಫೋರ್ ಹಂಡ್ರೆಡ್ ಎಲ್ಲ ಇದೆ. ಸರ್ ಡೀಸೆಲ್ ಅಂದ್ರೆ ಎಷ್ಟು ಮೈಲೇಜ್ ಕೊಡ್ತಾರೆ ನಮಗೆ? ಸರ್ ನಿಮ್ಗೆ 17-18 ಬರುತ್ತೆ ಡೀಸೆಲ್ ಅಲ್ಲಿ. ಹೌದು ಸರ್. ಸರ್ ಪ್ರೈಸ್ ಹೇಳಿ ಹಂಗೇನೆ ಸರ್? ಇದು ಫೈನಲ್ 190 ಕೊಟ್ಬಿಡೋಣ. 190 ಫೈನಲ್ ಸರ್ ಇದು? ಹೌದು ಸರ್. ಓಕೆ ಸರ್, ನೆಕ್ಸ್ಟ್ ಹೇಳಿ ಸರ್. 2012 ಮಾಡಲ್ ಸೆಕೆಂಡ್ ಓನರ್ ಸ್ವಿಫ್ಟ್. ಓಕೆ, ಈಗ ಹೊಸದಾಗಿ ಬಂದಿದೆ. ಹಾ ಸರ್, ವಿಡಿಯೋ ಇದು ಡೀಸೆಲ್. ಓಕೆ ಸರಿ ಸರ್. ಸರ್ ಫೀಚರ್ ಸರ್ ಇದ್ರಲ್ಲಿ? ಸರ್ ಎ ಸಿ ಪವರ್ ಸ್ಟೇರಿಂಗ್ ಫೋರ್ ಹಂಡ್ರೆಡ್ ಎಲ್ಲ ಬರ್ತಿದ್ರು. ಹೌದು ಸರ್. ಸರ್ ಇದ್ರ ಪ್ರೈಸ್ ಹೇಳಿ ಹಂಗೆ ಸರ್? 4-20 ಕೋಟೆಡ್ ಇದೆ. ಮುಂದೆ ಬರಲಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ಓಕೆ.